ಇದನ್ನ ನೀರಲ್ಲಿ ಕದಡಿ ಕುಡಿಸಿದ್ರೆ ಇವರು ಬದುಕ್ತಾರೆ. ಅಷ್ಟೇ ತಾನೆ ಕೊಡಿ, ನಾನು ಕುಡಿಸ್ತೀನಿ. ಅಲ್ಲೊಂಚೂರು ನೀರು ಕೊಡಿ. ಆದರೆ ತಾಯಿ, ಇದನ್ನ ಮೊದಲು ಅವ್ರು ಕುಡಿಸೋದಕ್ಕಿಂತ ಮುಂಚೆ ನೀವು ಕುಡಿಬೇಕಾಗತ್ತೆ. ಅಷ್ಟೇ ತಾನೆ, ನಾನು ಕುಡಿತೀನಿ. ಆದರೆ ಸ್ವಲ್ಪ ಕಷ್ಟ ಇದೆ. ಇದನ್ನ ಮೊದಲು ನೀವು ಕುಡಿದ್ರೆ ನೀವು ಸಾಯ್ತೀರಿ, ಆಗ ಮಾತ್ರ ಅವ್ರು ಬದುಕ್ತಾರೆ. ಒಂದು ಜೀವ ತಗೊಂಡ ಮೇಲೇನೆ ಇನ್ನೊಂದು ಜೀವ ಕೊಡೋದು ಈ ಔಷಧಿಯ ಸತ್ವ. ಈಗ ಹೇಳಿ, ಕುಡಿತೀರಾ? ಯಾಕೆ ತಾಯಿ, ನೀವು ಕುಡಿಯೋದಿಲ್ವಾ? ನಿಮ್ಮ ಗಂಡನ ಬದುಕಿಸ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ? ಇಷ್ಟನ ನೀವು ಅವ್ರನ್ನ ಪ್ರೀತಿ ಮಾಡೋದು? ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ದು ಗುರುಗಳೇ? ನಾ ಸತ್ರೆ ನನ್ನ ಮಕ್ಕಳನ್ನ ನಮ್ಮ ಅತ್ತೆನ ಯಾರು ನೋಡ್ಕೊಂತಾರೆ? ನಿಮ್ಮ ಗಂಡ ಬದುಕ್ತಾರಲ್ಲ, ಅವ್ರು ನೋಡ್ಕೊಂತಾರೆ. ಅವ್ರ ತಾಯಿ, ನಿಮ್ಮ ಮಕ್ಕಳು ಇಬ್ಬರನುವೆ. ಅವ್ರು ಬದುಕಿದ್ರೆ ಅವ್ರ ತಾಯಿ ನೋಡ್ಕೊಂತಾರೆ, ನನ್ನ ಮಕ್ಕಳ ಗತಿ ನಾ ಸತ್ ಮೇಲೆ ಇನ್ನೊಂದು ಮದುವೆ ಮಾಡ್ಕೋತಾರೆ, ಆಗ ಬರೋಳು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾಳ? ಆಗಲ್ಲ ಗುರುಗಳೇ, ನನ್ನ ಕೈಲಿ ಆಗಲ್ಲ. ಶಿವ, ಇದೇ ಸತ್ಯ. ಗುರುಗಳೇ, ಇದನ್ನ ನಮ್ಮ ಅತ್ತೆನೆ ಕುಡಿಲಿ, ಅವ್ರು ಮಾಡೋದಾದ್ರೂ ಏನಿದೆ, ಅವ್ರು ಕುಡಿದು ಅವ್ರ ಮಗನ್ನ ಉಳಿಸ್ಕೊಡ್ಲಿ. ನಿಮ್ ಕೈಲಾಗ್ಲಿಲ್ಲ ತಾನೆ, ಹೋಗ್ಲಿ ತಾಯಿ, ತಗೊಳ್ಳಿ. ಜಗತ್ತಿನಲ್ಲಿ ಯಾವುದೇ ತಾಯಿಯಾಗ್ಲಿ ತನ್ನ ಪ್ರಾಣ ಕೊಟ್ಟಾದ್ರೂ ಮಗನ್ನ ಬದುಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳಂತೆ. ತಗೊಳ್ಳಿ, ನೀವು ಕುಡೀರಿ, ನಿಮ್ಮ ಪ್ರಾಣ ಹೋಗ್ಲಿ, ನಿಮ್ಮ ಮಗನ ಪ್ರಾಣ ಬರಲಿ. ಸ್ವಾಮಿಗಳೇ, ನನ್ನ ಮೊಮ್ಮಕ್ಕಳು ನನ್ನ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದಾರೆ, ನಾ ಸತ್ ಹೋಗ್ಬಿಟ್ರೆ ಅವ್ರನ್ನ ನೋಡ್ಕೊಳ್ಳೋರು ಯಾರು? ಲೇಮ ತಾಯಿ, ನೀನೇ ಅದನ್ನ ತಗೊಂಡು ಕಷ್ಟನೂ ಅರ್ಥ ಮಾಡ್ಕೊಳ್ಳಿ ಅತ್ತೆ, ನಾನು ಸಹಾಯಕ್ಕಾಗಲ್ಲ. ಅಂತೂ ಕೊನೆಗೆ ಶಿವಣ್ಣನ ಬದುಕಿಸೋದಕ್ಕೆ ಯಾರು ಮುಂದೆ ಬರಲಿಲ್ಲ. ಔಷಧಿ ಸತ್ವ ಹೊರಟೋಯ್ತು, ಶಿವಣ್ಣನು ಹೊರಟು ಹೋಯ್ತು. ಬನ್ನಿಪ್ಪ, ಇನ್ನತ್ತು ಪ್ರಯೋಜನ ಇಲ್ಲ, ತಗೊಂಡು ನಡೀರಿ. ಯಾಕೆ ತಾಯಿ, ಏನಾಯ್ತು? ಮಗನು ಹೊರಟದ, ನನ್ ಗಂಡನ ನೆನಪಾಗದು ಒಂದೇ ಇರೋದು. ತಾಯಿ, ಮಗಾನೇ ಹೋದ್ಮೇಲೆ ನಿನ್ ಮಂಚಕ್ಕೆ ಯಾಕೆ ಒದ್ದಾಡ್ತೀರಿ? ತಗೊಂಡ್ ಬನ್ರಪ್ಪ, ಬನ್ನಿ. ಚೌಕಟ್ನ ಒಡೆದ್ ಹಾಕ್ಬಿಡಿ, ಅವಾಗ ತಗೊಂಡ್ ಹೋಗ್ಬೋದು. ಅಯ್ಯೋ ಬೇಡ ಬೇಡ, ಬಾಗ್ಲು ಮಾತ್ರ ಮುರಿದ ಹಾಕ್ಬಿಡಿ, ಅವ್ರು ಬೇರೆ ಇಲ್ಲ, ನನ್ ಕೆಲ್ ಸರಿ ಮಾಡ್ಸಕ್ ಆಗಲ್ಲ. ತಾಯಿ, ಮಂಚದಿಂದ ದೇಹನ ಎಳ್ಸೋದಿಕ್ ಆಗೋದಿಲ್ಲ, ಮಂಚದಲ್ಲೇ ಇರಬೇಕು. ದೇಹ ಸೆಟದ್ಕೊಂಡ್ಬಿಟ್ಟಿದೆ, ಮಂಚದಿಂದ ಏನಾದ್ರೂ ದೇಹನ ಹೊರಗ್ ತೆಗಿತೀವಿ ಅಂತ ಹೇಳಿದ್ರೆ ದೇಹದ ಭಾಗಗಳು ಊನ ಆಗ್ಬೋದು, ನಿಮ್ ಗಂಡನ ಕೈಯೋ ಕಾಲೋ ಮುರಿಬಹುದು. ಆಗ್ಬೋದಾ? ಏನಾರು ಆಗ್ಲಿ, ಆದ್ರೆ ಬಾಗ್ಲು ಮಾತ್ರ ಮುರಿಬೇಡಿ, ಮಂಚ ಮಾತ್ರ ತಗೊಂಡ್ ಹೋಗ್ಬೇಡಿಪ್ಪ. ಏನಾದ್ರೂ ಪರವಾಗಿಲ್ವಾ? ಏನಮ್ಮ, ನನಗಿಂತ ನಿನ್ ಮಂಚನೇ ಹೆಚ್ಚಾಯ್ತಾ? ಏನೇ, ನನಗಿಂತ ನಿನಗೆ ಈ ಬಾಗ್ಲುಗಳು, ಈ ಮನೆ ಇದೇ ಹೆಚ್ಚ ನಿನಗೆ? ತಾವು ಹೇಳಿದ ಮಾತು ಸತ್ಯ ಸ್ವಾಮೀಜಿ, ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾರೆ. ಸತ್ಯ ಏನು ಅಂತ ನನಗೆ ಈಗ ಚೆನ್ನಾಗಿ ಗೊತ್ತಾಯ್ತು. ಶ್ರೀ ರಾಮಕೃಷ್ಣರು ಹೇಳ್ತಾರೆ, ಜಗತ್ತಿನ ಜನ ಎಲ್ಲಿಯವರೆಗೆ ತಮ್ಮ ಸ್ವಾರ್ಥವನ್ನ ಈಡೇರಿಸಿಕೊಳ್ಳೋದಕ್ಕೆ ಅಡ್ಡಿ ಆಗೋದಿಲ್ವೋ ಅಲ್ಲಿವರೆಗೂ ಸ್ನೇಹಿತರ ತರಾನೇ ಇರ್ತಾರೆ ಅಂತ. ಸಾಧಕ ಅಂತ ಅನ್ನಿಸ್ಕೊಂಡವನು ತನ್ನ ಜೀವನದ ಘಟನೆಗಳನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿ, ದೇವರು ಮಾತ್ರ ನನ್ನ ಸ್ವಂತವನು, ನಿಜವಾಗಿ ನನ್ನನ್ನು ಪ್ರೀತಿಸೋನು ಅಂದ್ರೆ ಅವನೊಬ್ಬನೇ ಅಂತ ಅರ್ಥ ಮಾಡ್ಕೊಳ್ತಾನೆ.